1989 ನವೆಂಬರ್ 9ರಂದು ಅಯೋಧ್ಯೆಯಲ್ಲಿ ರಾಮಮಂದಿರಕ್ಕೆ ಶಿಲಾನ್ಯಾಸ ಮಾಡಲಾಯಿತು. ಮಂತ್ರಘೋಷದ ನಡುವೆ ಸ್ವಾಮಿ ವಾಮದೇವ ಅವರು ಭೂಮಿ ಪೂಜೆ ನೆರವೇರಿಸಿ ಬಿಹಾರದ ಕಾಮೇಶ್ವರ ಚೌಪಾಲ್ ಅವರ ಕೈಯಿಂದ ಮೊದಲ ಶಿಲಾನ್ಯಾಸ ನೆರವೇರಿಸಲಾಯಿತು. ಈ ಘಟನೆಯು ದೇಶಾದ್ಯಂತ ರಾಮಮಂದಿರ ಚಳುವಳಿಯನ್ನು ಬಲಪಡಿಸಿತು ಮತ್ತು ಲಕ್ಷಾಂತರ ರಾಮ ಭಕ್ತರ ನಂಬಿಕೆಗೆ ಹೊಸ ದಿಕ್ಕನ್ನು ನೀಡಿತು. ಇದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಅಯೋಧ್ಯೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ದಲ್ಲದೆ ಮಂದಿರ ನಿರ್ಮಾಣಕ್ಕೆ ಒತ್ತಾಯಿಸಿ ವ್ಯಾಪಕವಾದ ಜನಾಂದೋಲನದ ಆರಂಭಕ್ಕೂ ಕಾರಣವಾಯಿತು. ನಿಖರವಾಗಿ 30 ವರ್ಷಗಳ ನಂತರ ಅಂದರೆ 2019ರ ನವೆಂಬರ್ 9ರಂದು ಈ ಐತಿಹಾಸಿಕ ಸ್ಥಳದಲ್ಲಿ ದೀರ್ಘಕಾಲದ ಭೂ ವಿವಾದದ ಬಗ್ಗೆ ಭಾರತದ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ನೀಡಿತು. ವಿವಾದಿತ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅನುಮತಿ ನೀಡಿದ ಸುಪ್ರೀಂ ಕೋರ್ಟ್ ಮಂದಿರ ನಿರ್ಮಾಣದ ಜವಾಬ್ದಾರಿಯನ್ನು ಸರ್ಕಾರಕ್ಕೆ ವಹಿಸಿ ಟ್ರಸ್ಟ್ ರಚಿಸುವಂತೆ ಆದೇಶ ನೀಡಿತ್ತು. ಅಲ್ಲದೆ ಮುಸ್ಲಿಂ ಪಕ್ಷಕ್ಕೆ ಅಯೋಧ್ಯೆಯಲ್ಲಿಯೇ ಪರ್ಯಾಯ ಸ್ಥಳದಲ್ಲಿ 5 ಎಕರೆ ಭೂಮಿಯನ್ನು ನೀಡುವಂತೆ ನಿರ್ದೇಶನ ನೀಡಲಾಗಿದ್ದು, ಈ ನಿರ್ಧಾರವು ಎಲ್ಲಾ ಪಕ್ಷಗಳ ನಡುವೆ ಸಮತೋಲನವನ್ನು ಸಾಧಿಸುವ ಪ್ರಯತ್ನದ ಸಂಕೇತವಾಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯು 2024ರ ಜನವರಿ 22ರಂದು ನಡೆಯಿತು. ಈ ಕಾರಣದಿಂದಾಗಿ ಈ ತಾಣವು ಧಾರ್ಮಿಕ ಮಾತ್ರವಲ್ಲದೆ ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೂ ಪ್ರಮುಖ ಆಕರ್ಷಣೆಯಾಗಿದೆ. 1947ರ ನವೆಂಬರ್ 9ರಂದು ಜುನಾಗಢ್ ಭಾರತದೊಂದಿಗೆ ವಿಲೀನಗೊಂಡಿತು. ಇದು ಭಾರತೀಯ ಏಕತೆ ಮತ್ತು ಸಮಗ್ರತೆಯ ಕಡೆಗೆ ಪ್ರಮುಖ ಹೆಜ್ಜೆಯಾಗಿತ್ತು. ಸ್ವಾತಂತ್ರ್ಯದ ನಂತರ ಭಾರತದ ಎಲ್ಲಾ ರಾಜಪ್ರಭುತ್ವದ ರಾಜ್ಯಗಳಿಗೆ ಭಾರತೀಯ ಒಕ್ಕೂಟಕ್ಕೆ ಸೇರುವ ಆಯ್ಕೆಯನ್ನು ನೀಡಲಾಯಿತು. ಆದಾಗ್ಯೂ ಜುನಾಗಢದ ನವಾಬ ಮಹಾಬತ್ ಖಾನ್ ತನ್ನ ಸಂಸ್ಥಾನದ ಬಹುಪಾಲು ಜನಸಂಖ್ಯೆಯು ಹಿಂದೂಗಳಾಗಿದ್ದು ಅವರೆಲ್ಲ ಭಾರತಕ್ಕೆ ಸೇರಲು ಬಯಸಿದ್ದರೂ ಸಹ ಪಾಕಿಸ್ತಾನಕ್ಕೆ ಸೇರಲು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದ. ಪಾಕಿಸ್ತಾನಕ್ಕೆ ಸೇರುವ ಜುನಾಗಢದ ನಿರ್ಧಾರವು ಅಲ್ಲಿನ ನಾಗರಿಕರಲ್ಲಿ ಅಸಮಾಧಾನ ಮತ್ತು ದಂಗೆಗೆ ಕಾರಣವಾಯಿತು ಮತ್ತು ಅವರು ಭಾರತಕ್ಕೆ ಸೇರುವಂತೆ ಒತ್ತಾಯಿಸಿದರು. ಪರಿಸ್ಥಿತಿಯನ್ನು ಪರಿಗಣಿಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದ ಭಾರತ ಸರ್ಕಾರವು ಬಲವಾದ ನಿಲುವನ್ನು ತೆಗೆದುಕೊಂಡಿತು. ಭಾರತೀಯ ಸೇನೆಯು ಜುನಾಗಢನ ಗಡಿಯನ್ನು ಸುರಕ್ಷಿತವಾಗಿರಿಸಲು ಮುಂದಾಯಿತು ಮತ್ತು ಅಲ್ಲಿನ ಪರಿಸ್ಥಿತಿಯನ್ನು ನಿಯಂತ್ರಿಸಿತು. ದಂಗೆ ಮತ್ತು ರಾಜಕೀಯ ಒತ್ತಡವು ನವಾಬ್ ಮಹಾಬತ್ ಖಾನ್ ಪಾಕಿಸ್ತಾನಕ್ಕೆ ಪಲಾಯನ ಮಾಡಲು ಕಾರಣವಾಯಿತು ಮತ್ತು ಅವರ ದಿವಾನ್ ಶಹನವಾಜ್ ಭುಟ್ಟೊ ಮಧ್ಯಸ್ಥಿಕೆಗಾಗಿ ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ. ಇದರ ನಂತರ ಜುನಾಗಢದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆಯನ್ನು ನಡೆಸಲಾಯಿತು. ಅದರಲ್ಲಿ 99% ಜನರು ಭಾರತಕ್ಕೆ ಸೇರುವುದನ್ನು ಬೆಂಬಲಿಸಿದರು. ಇದರ ಪರಿಣಾಮವಾಗಿ ಜುನಾಗಢವು 1947ರ ನವೆಂಬರ್ 9ರಂದು ಭಾರತದ ಭಾಗವಾಯಿತು. ಭಾರತಕ್ಕೆ ಜುನಾಗಢದ ಯಶಸ್ವಿ ಪ್ರವೇಶವನ್ನು ಸರ್ದಾರ್ ಪಟೇಲ್ ಅವರ ದೂರದೃಷ್ಟಿ ಮತ್ತು ದೃಢವಾದ ನೀತಿಗಳ ಸಂಕೇತವೆಂದು ಪರಿಗಣಿಸಲಾಗಿದೆ. ಅವರು ಭಾರತಕ್ಕೆ ಇತರ ರಾಜಪ್ರಭುತ್ವದ ರಾಜ್ಯಗಳ ಪ್ರವೇಶಕ್ಕೂ ಪೂರ್ವ ನಿದರ್ಶನವನ್ನು ಮಾಡಿದ್ದಾರೆ. ಉತ್ತರಾಖಂಡವು 2000ನೇ ಇಸವಿಯ ನವೆಂಬರ್ 9ರಂದು ರಚನೆಯಾಯಿತು ಮತ್ತು ಭಾರತದ 27ನೇ ರಾಜ್ಯವಾಯಿತು. ಉತ್ತರ ಪ್ರದೇಶದ ಗುಡ್ಡಗಾಡು ಜಿಲ್ಲೆಗಳನ್ನು ಸೇರಿಸಿ ಉತ್ತರಾಖಂಡವನ್ನು ರಚಿಸಲಾಗಿದೆ. ಆ ಮೂಲಕ ಆ ಪ್ರದೇಶದ ಜನರ ಬಹುಕಾಲದ ಬೇಡಿಕೆಯಾಗಿದ್ದ ಸ್ವಾಯತ್ತತೆ ಈಡೇರಿತು. ಪ್ರದೇಶದ ಜನರ ಸಾಂಸ್ಕೃತಿಕ ಗುರುತು, ಆರ್ಥಿಕ ಅಭಿವೃದ್ಧಿ ಮತ್ತು ಗುಡ್ಡಗಾಡು ಪ್ರದೇಶಗಳ ವಿಶೇಷ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಲು ಉತ್ತರಾಖಂಡವನ್ನು ಸ್ಥಾಪಿಸಲಾಯಿತು. ದಶಕಗಳಿಂದ ಸ್ಥಳೀಯ ಜನರು ರಾಜ್ಯದ ನಿರ್ಲಕ್ಷ್ಯ ಮತ್ತು ಅಭಿವೃದ್ಧಿಯಲ್ಲಿ ಅಸಮತೋಲನವನ್ನು ಎದುರಿಸುತ್ತಿದ್ದರು. ಇದು ಪ್ರತ್ಯೇಕ ರಾಜ್ಯಕ್ಕಾಗಿ ಹೆಚ್ಚುತ್ತಿದ್ದ ಬೇಡಿಕೆಗೆ ಕಾರಣವಾಯಿತು. ಈ ಆಂದೋಲನವು 1990ರ ದಶಕದಲ್ಲಿ ಹೆಚ್ಚು ಸಕ್ರಿಯವಾಯಿತು ಮತ್ತು ಅನೇಕ ರಾಜಕೀಯ ಹಾಗೂ ಸಾಮಾಜಿಕ ಸಂಸ್ಥೆಗಳು ಇದಕ್ಕೆ ವ್ಯಾಪಕ ಬೆಂಬಲವನ್ನು ನೀಡಿದವು. ಅಂತಿಮವಾಗಿ 2000ನೇ ಇಸವಿಯ ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರವು ಉತ್ತರ ಪ್ರದೇಶದಿಂದ ಉತ್ತರಾಖಂಡವನ್ನು ಪ್ರತ್ಯೇಕಿಸಿ ಹೊಸ ರಾಜ್ಯದ ಸ್ಥಾನಮಾನವನ್ನು ನೀಡಿತು. ಆರಂಭದಲ್ಲಿ ಇದನ್ನು ಉತ್ತರಾಂಚಲ ಎಂದು ಹೆಸರಿಸಲಾಯಿತು. ಇದನ್ನು ಮತ್ತೆ 2007ರ ಜನವರಿ 1ರಂದು ಉತ್ತರಾಖಂಡ ಎಂದು ಬದಲಾಯಿಸಲಾಯಿತು. ಇದರಿಂದಾಗಿ ಅದರ ಸಾಂಸ್ಕೃತಿಕ ಗುರುತನ್ನು ಸಂರಕ್ಷಿಸಬಹುದು ಎಂಬುದು ಉದ್ದೇಶವಾಗಿತ್ತು. ಉತ್ತರಾಖಂಡವು ಹಿಮಾಲಯ, ನದಿಗಳು, ಯಾತ್ರಾ ಸ್ಥಳಗಳು ಮತ್ತು ಪ್ರವಾಸಿ ತಾಣಗಳಂತಹ ನೈಸರ್ಗಿಕ ಸೌಂದರ್ಯದಿಂದ ಸಮೃದ್ಧವಾಗಿರುವ ಪ್ರದೇಶಗಳನ್ನು ಒಳಗೊಂಡಿದೆ. ಇದು ಪ್ರವಾಸಿಗರು ಮತ್ತು ಯಾತ್ರಿಕರಲ್ಲಿ ಜನಪ್ರಿಯವಾಗಿದೆ. ಇಂದು ಉತ್ತರಾಖಂಡವು ತನ್ನ ವಿಶಿಷ್ಟ ಸಂಸ್ಕೃತಿ, ತೀರ್ಥಯಾತ್ರೆಗಳು, ಸಾಹಸ ಪ್ರವಾಸೋದ್ಯಮ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಗೆ ಗುರುತಿಸಲ್ಪಟ್ಟಿದೆ ಮತ್ತು ನವೆಂಬರ್ 9ರಂದು ರಾಜ್ಯದ ರಚನೆ ಹಾಗೂ ಅಭಿವೃದ್ಧಿಗೆ ಪ್ರಮುಖ ಮೈಲಿಗಲ್ಲು ಎಂದು ಪರಿಗಣಿಸಲಾಗಿದೆ.
1904 ನವೆಂಬರ್ 9ರಂದು ಪ್ರಸಿದ್ಧ ಭಾರತೀಯ ಸಸ್ಯಶಾಸ್ತ್ರಜ್ಞ ಪಂಚನನ್ ಮಹೇಶ್ವರಿ ಜೈಪುರದಲ್ಲಿ ಜನಿಸಿದರು. ಮಹೇಶ್ವರಿ ಅವರು ಸಸ್ಯಶಾಸ್ತ್ರ ಕ್ಷೇತ್ರಕ್ಕೆ ತಮ್ಮ ಅಮೂಲ್ಯ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರು ಸಸ್ಯ ಅಂಗಾಂಶ ಕೃಷಿ ಕ್ಷೇತ್ರದಲ್ಲಿ ಅನೇಕ ಹೊಸ ತಂತ್ರಗಳನ್ನು ಅಭಿವೃದ್ಧಿಪಡಿಸಿದರು. ಅವು ವೈಜ್ಞಾನಿಕ ಸಂಶೋಧನೆ ಮತ್ತು ಕೃಷಿಯಲ್ಲಿ ಹೊಸ ಕ್ರಾಂತಿಯನ್ನು ತಂದವು. ಅವರ ಆವಿಷ್ಕಾರಗಳು ಭಾರತೀಯ ಸಸ್ಯಶಾಸ್ತ್ರಕ್ಕೆ ಜಾಗತಿಕ ಮನ್ನಣೆಯನ್ನು ತಂದುಕೊಟ್ಟವು ಮತ್ತು ಇಂದಿಗೂ ಅವರ ಕೆಲಸವು ಹೆಚ್ಚಿನ ಗೌರವವನ್ನು ಹೊಂದಿದೆ. ಪಂಚನನ್ ಮಹೇಶ್ವರಿ ಅವರ ಗಮನಾರ್ಹ ಕೊಡುಗೆಗಳಿಗಾಗಿ ಭಾರತ ಸರ್ಕಾರವು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಸಸ್ಯಶಾಸ್ತ್ರದಲ್ಲಿ ಅವರು ಮಾಡಿದ ಸಾಧನೆಗಳು ಮತ್ತು ಅವರು ನೀಡಿದ ಕೊಡುಗೆಗಳು ಇಂದಿಗೂ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳಿಗೆ ಸ್ಫೂರ್ತಿಯ ಮೂಲವಾಗಿವೆ. ಭಾರತದ ಮಾಜಿ ರಾಷ್ಟ್ರಪತಿ, ರಾಜಕಾರಣಿ, ರಾಜತಾಂತ್ರಿಕ ಮತ್ತು ಶಿಕ್ಷಣ ತಜ್ಞ ಕೊಚೆರಿಲ್ ರಾಮನ್ ನಾರಾಯಣನ್ 2005 ನವೆಂಬರ್ 9ರಂದು ನವದೆಹಲಿಯಲ್ಲಿ ಕೊನೆಯುಸಿರೆಳೆದರು. 1997 2002 ಭಾರತದ 10ನೇ ರಾಷ್ಟ್ರಪತಿಯಾಗಿದ್ದ KR ನಾರಾಯಣನ್ ಭಾರತೀಯ ರಾಜಕೀಯಕ್ಕೆ ಮತ್ತು ಗೌರವಾನ್ವಿತ ನಾಯಕತ್ವಕ್ಕೆ ನೀಡಿದ ಅನನ್ಯ ಕೊಡುಗೆಗಳಿಗಾಗಿ ಹೆಸರುವಾಸಿಯಾಗಿದ್ದಾರೆ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಅವರು ಕಷ್ಟಗಳ ನಡುವೆಯೂ ಶಿಕ್ಷಣ ಪಡೆದರು. ನಾರಾಯಣನ್ ರಾಜಕೀಯ ಮತ್ತು ಆಡಳಿತದಲ್ಲಿನ ತಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ಪ್ರಮುಖ ರಾಜತಾಂತ್ರಿಕ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದರು. ಮಾತ್ರವಲ್ಲದೆ ಭಾರತದ ಉಪರಾಷ್ಟ್ರಪತಿ ಮತ್ತು ನಂತರ ರಾಷ್ಟ್ರಪತಿಯಾದರು. ರಾಷ್ಟ್ರಪತಿಯಾಗಿ ನಾರಾಯಣನ್ ಅವರು ತಮ್ಮ ಸಾಂವಿಧಾನಿಕ ಅಧಿಕಾರವನ್ನು ಹಲವಾರು ಬಾರಿ ಬಳಸಿಕೊಂಡು ಭಾರತೀಯ ರಾಜಕೀಯದಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡರು. KR ನಾರಾಯಣನ್ ಅವರ ಹೆಸರು ಭಾರತದ ಮೊದಲ ದಲಿತ ರಾಷ್ಟ್ರಪತಿ ಎಂದು ಜನಪ್ರಿಯವಾಗಿದೆ. ಆದರೆ ಕೆಲವು ವರದಿಗಳು ಅವರನ್ನು ಕ್ರಿಶ್ಚಿಯನ್ ಎಂದು ಹೇಳುತ್ತವೆ. ಅವರ ಕೊನೆಯ ಇಚ್ಛೆಯಂತೆ ರಾಜಧಾನಿಯ ಅತ್ಯಂತ ಹಳೆಯ ಕ್ರಿಶ್ಚಿಯನ್ ಸ್ಮಶಾನಗಳಲ್ಲಿ ಒಂದಾದ ದೆಹಲಿಯ ಯಾರ್ಕ್ ಸ್ಮಶಾನದಲ್ಲಿ ಅವರನ್ನು ಸಮಾಧಿ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಕೇಂದ್ರದ ಮಾಜಿ ಸಚಿವರಾದ ಜಾರ್ಜ್ ಫರ್ನಾಂಡಿಸ್ ಮತ್ತು ಜೆಸ್ಸಿಕಾ ಲಾಲ್ ಅವರನ್ನು ಕೂಡ ಅಲ್ಲಿ ಸಮಾಧಿ ಮಾಡಲಾಗಿದೆ. ಭಾರತೀಯ ಅಮೆರಿಕನ್ ಜೀವರಸಾಯನ ಶಾಸ್ತ್ರಜ್ಞ ಹರಗೋವಿಂದ್ ಖುರಾನ 2011 ನವೆಂಬರ್ 9ರಂದು ಅಮೆರಿಕದಲ್ಲಿ ಕೊನೆಯುಸಿರೆಳೆದರು. ಖುರಾನ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ಅವರು ಈ ಪ್ರಶಸ್ತಿಯನ್ನು ಮಾರ್ಷಲ್ ಡಬ್ಲ್ಯೂ ನಿರೇನ್ಬರ್ಗ್ ಮತ್ತು ರಾಬರ್ಟ್ ಡಬ್ಲ್ಯೂ ಹೋಲಿ ಅವರೊಂದಿಗೆ ಜಂಟಿಯಾಗಿ ಪಡೆದುಕೊಂಡರು. ನ್ಯೂಕ್ಲಿಯಿಕ್ ಆಮ್ಲಗಳಲ್ಲಿನ ನ್ಯೂಕ್ಲಿಯೋಟೈಡ್ಗಳ ಅನುಕ್ರಮವನ್ನು ಕಂಡುಹಿಡಿದಿದ್ದಕ್ಕಾಗಿ ಅವರು ಈ ಗೌರವವನ್ನು ಪಡೆದರು. ವಂಶವಾಹಿಗಳು ಮತ್ತು ಪ್ರೋಟೀನ್ ಸಂಶ್ಲೇಷಣೆಯ ಕುರಿತಾದ ಅವರ ಪ್ರಮುಖ ಸಂಶೋಧನಾ ಕಾರ್ಯಕ್ಕಾಗಿ ಅವರಿಗೆ ಈ ಗೌರವವನ್ನು ನೀಡಲಾಗಿದೆ. ಅವರ ಕೊಡುಗೆಯು ಜೀವಶಾಸ್ತ್ರ ಮತ್ತು ತಳಿಶಾಸ್ತ್ರ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿತು. ಡಾಕ್ಟರ್ ಹರಗೋವಿಂದ್ ಖುರಾನ 1922 ಜನವರಿ 9ರಂದು ಜನಿಸಿದರು. ಜೀನ್ ಇಂಜಿನಿಯರಿಂಗ್ ಅಂದರೆ ಜೈವಿಕ ತಂತ್ರಜ್ಞಾನದ ಅಡಿಪಾಯವನ್ನು ಹಾಕುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಪಂಜಾಬ್ ವಿಶ್ವವಿದ್ಯಾಲಯದಿಂದ BSc ಮತ್ತು MSc ಮಾಡಿದ ಡಾಕ್ಟರ್ ಖುರಾನ ಇಂಗ್ಲೆಂಡ್ನ ಲಿವರ್ಪೂಲ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದರು. ಅವರು ತಮ್ಮ ಸಂಶೋಧನಾ ಕಾರ್ಯಕ್ಕಾಗಿ ಪ್ರಪಂಚದಾದ್ಯಂತ ವಿವಿಧ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಪಡೆದರು. 1953 ನವೆಂಬರ್ 9ರಂದು ಕಾಂಬೋಡಿಯಾವು ಫ್ರಾನ್ಸ್ನಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಇದು ದೇಶದ ಪ್ರಮುಖ ಐತಿಹಾಸಿಕ ಘಟನೆಯಾಗಿದೆ. ಫ್ರೆಂಚ್ ವಸಾಹತುಶಾಹಿ ವಿರುದ್ಧ ರಾಜತಾಂತ್ರಿಕ ಪ್ರಯತ್ನಗಳ ಮೂಲಕ ಆ ದೇಶದ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸಿದ ರಾಜ ನೊರೋಡೋಮ್ ಸಿಹಾನೌಕ್ ಈ ಚಳುವಳಿಯನ್ನು ಮುನ್ನಡೆಸಿದರು. ಸ್ವಾತಂತ್ರ್ಯದ ನಂತರ ಕಾಂಬೋಡಿಯಾ ರಾಷ್ಟ್ರೀಯ ಗುರುತು ಮತ್ತು ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಿತು. ಆದಾಗ್ಯೂ ಸ್ವಾತಂತ್ರ್ಯದ ಸ್ವಲ್ಪ ಸಮಯದ ನಂತರ ಆ ದೇಶವು ರಾಜಕೀಯ ಅಸ್ಥಿರತೆ, ಅಂತರ್ಯುದ್ಧ ಮತ್ತು ಖಮೇರ್ ರೂಜ್ ಆಡಳಿತದ ದುಷ್ಕೃತ್ಯಗಳನ್ನು ಎದುರಿಸಿತು. ಇದು ಕಾಂಬೋಡಿಯಾದ ಸಮಾಜ ಮತ್ತು ಆರ್ಥಿಕತೆಯ ಮೇಲೆ ಆಳವಾಗಿ ಪರಿಣಾಮ ಬೀರಿತು.